ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲತಃ ಕೊಡಗಿನವನಾದ ನಾನು ಬಿ ಕೆ ಗಣೇಶ್ ರೈ ಬಾಲ್ಯದಿಂದಲೇ ಹಸಿರು ಕಾನನ ದೃಶ್ಯ ಸೊಬಗು ಸೂರ್ಯೋದಯ ಸೂರ್ಯಾಸ್ತಮಗಳನ್ನು ನೋಡಿ ಆನಂದಿಸಿ ಬೆಳೆದು ಬಂದವನು ಕೊಡಗಿನಲ್ಲಿ ಬಹಳ ವಿಶೇಷ ಅಂತ ಹೇಳಿದರೆ ದೇವರ ಕಾಡುಗಳು ಎಂದು ಸಂರಕ್ಷಿತ ಅರಣ್ಯ ಪ್ರದೇಶಗಳಿವೆ ಆ ಅರಣ್ಯ ಪ್ರದೇಶಗಳಲ್ಲಿ ಮರಗಳನ್ನು ಕಡಿಯುವುದು ನಿಷಿದ್ಧವಾಗಿದೆ ಪ್ರಾಣಿಗಳನ್ನು ಬೇಟೆಯಾಡುವುದು ಕೂಡ ನಿಷೇಧವಾಗಿದೆ ಆ ಕಾಡುಗಳಲ್ಲಿ ತುಂಬಾ ವಿವಿಧ ರೀತಿಯ ಹಣ್ಣುಗಳಿವೆ ಬಾಲ್ಯದಲ್ಲಿ ನಮ್ಮ ಸ್ನೇಹಿತರೊಂದಿಗೆ ರಜಾ ದಿನಗಳಲ್ಲಿ ಕಾಡು ಮೇಡು ಸುತ್ತಿ ಬೆಟ್ಟ ಗುಡ್ಡಗಳಲ್ಲಿ ಅಲೆದು ಹಣ್ಣುಗಳನ್ನು ತಿಂದು ಅದರ ಸವಿಯನ್ನು ಇಂದಿಗೂ ನೆನಪಿಸಿಕೊಳ್ಳುತ್ತಿದ್ದೇವೆ ದೇಶ ವಿದೇಶಗಳಲ್ಲಿ ಹೈಬ್ರಿಡ್ ಕಿತ್ತಳೆಗಳು ಬೇಕಾದಷ್ಟು ಸಿಕ್ಕಿದರೂ ನಮ್ಮ ಕೊಡಗಿನ ಕಿತ್ತಳೆಯ ಅದನ್ನು ಸವಿದವರಿಗೆ ಮಾತ್ರ ಗೊತ್ತು ಕೊಡಗಿನ ಕಿತ್ತಳೆಯ ಸವಿ ರುಚಿ ನಾವು ಹಣ ಕೊಟ್ಟು ಹಲಸಿನಣ್ಣು ತಿಂದವರೇ ಅಲ್ಲ ಬೇಕಾದಷ್ಟು ನಮಗೆ ತೋಟಗಳಲ್ಲಿ ಕಾಡು ಮೇಡುಗಳಲ್ಲಿ ಸಿಗುತ್ತೆ ಅದರಲ್ಲಿ ಬರ್ಕೆ ಮತ್ತು ತುಳುವೆ ಅಂತ ಹೇಳುವ ಎರಡು ಜಾತಿಯ ಹಣ್ಣುಗಳನ್ನು ನಾವು ಅಲ್ಲಿ ತಿಂದಿದ್ದೇವೆ ಬಾಳೆಹಣ್ಣು ಪೂಜೆಯಿಂದ ಹಿಡಿದು ವಿವಿಧ ಖಾದ್ಯಗಳ ತಯಾರಿಕೆ ಹಾಗೂ ಪಂಚಾಮೃತಗಳಿಗೆ ಉಪಯೋಗಿಸುವ ಬಾಳೆಹಣ್ಣು ನಾವು ಬಾಳೆ ತೋಟಗಳಲ್ಲಿ ಕೂಡ ನಾವು ನೋಡಬಹುದು ಅತ್ಯಂತ ರುಚಿಕರವಾದಂಥ ಹಣ್ಣುಗಳಲ್ಲಿ ಒಂದಾದ ಅನಾನಸ್ ಹಣ್ಣು ಬೇಲಿಗಳ ಬದಿಗಳಲ್ಲಿ ಬೆಳೆಯುವಂಥ ಒಂದು ಹಣ್ಣು ಅನಾನಸ್ ಹಣ್ಣು ವರ್ಷ ಪೂರ್ತಿ ನಮಗೆ ಸಿಗುವಂಥ ಹಣ್ಣುಗಳಲ್ಲಿ ಒಂದಾದ ಪಪ್ಪಾಯ ಪಪ್ಪಾಯ ಹಣ್ಣು ಆರೋಗ್ಯಕ್ಕೆ ಹೆಚ್ಚು ಉಪಯೋಗಕಾರಿ ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ನಮ್ಮವರು ಹೆಚ್ಚು ಹೆಚ್ಚು ಅದನ್ನು ಬಳಸುತ್ತಿದ್ದಾರೆ ನೆಲ್ಲಿಕಾಯಿ ನೆಲ್ಲಿಕಾಯಿ ತಿಂದು ನೀರು ಕುಡಿದರೆ ಅದು ಸಿಹಿಯಾಗಿರುತ್ತೆ ಆ ಸವಿಯನ್ನು ಸವಿದದ್ದು ಇನ್ನೂ ಕೂಡ ನೆನಪಿನಲ್ಲಿ ಇದೆ ಕಾಡುಗುಡ್ಡ ಸುತ್ತಿಕೊಂಡು ಎಲ್ಲಿ ಅಮ್ಮೆ ಹಣ್ಣಿನ ಮರ ಇದೆ ಹುಡುಕಿ ಆ ಅಮ್ಮೆ ಹಣ್ಣುಗಳನ್ನು ಕೊಯ್ದು ತಿಂದು ಬಾಯಿ ಚಪ್ಪರಿಸಿದ್ದು ಇನ್ನೂ ನೆನಪಿನಲ್ಲಿದೆ ಅದೇ ರೀತಿ ನೇರಳೆ ಹಣ್ಣು ನೇರಳೆ ಹಣ್ಣು ಇವತ್ತು ವೈಜ್ಞಾನಿಕವಾಗಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಉಪಯೋಗಕಾರಿ ಅನ್ನುವ ವಿಷಯ ಎಲ್ಲರಿಗೂ ತಿಳಿದಿದೆ ಅಂಥ ನೇರಳೆ ಹಣ್ಣನ್ನು ನಾವು ಬಾಲ್ಯದಿಂದಲೇ ಕಾಡು ಮೇಡು ಸುತ್ತಿ ಸ್ನೇಹಿತರೊಡಗೂಡಿ ದೊಡ್ಡ ದೊಡ್ಡ ಮರಗಳನ್ನು ಬಹಳ ಸಾಹಸದಿಂದ ಮೇಲೇರಿ ಹಣ್ಣುಗಳನ್ನು ಕುಯ್ದು ತಿಂದಿದೆ ನಾವು ಬಾಲ್ಯದಲ್ಲಿ ತಿಂದ ಮತ್ತೊಂದು ವಿಶೇಷ ಹಣ್ಣು ಪ್ಯಾಷನ್ ಫ್ರೂಟ್ ಸೀಬೆ ಹಣ್ಣು ಮನೆಯ ಅಂಗಳದಲ್ಲಿ ಸೀಬೆ ಮರದಲ್ಲಿ ಕಾಯಿ ಬಿಟ್ಟು ಅದು ಕರಟು ಕಾಯಿಯಾಗಿರುವಾಗಲೇ ಅದನ್ನು ಜಗಿದು ತಿಂದದ್ದು ಕ್ರಮೇಣ ಬೆಳೆದ ನಂತರ ಆ ಬೆಳೆದ ಕಾಯಿಗಳನ್ನು ತಿಂದದ್ದು ನಂತರ ಅದು ಪೂರ್ತಿ ಹಣ್ಣಾಗಿ ತಿಂದಿದ್ದನ್ನು ನಾವು ಇಂದು ಕೂಡ ನೆನೆಸಿಕೊಳ್ಳುತ್ತಿದ್ದೇವೆ ಇನ್ನೊಂದು ಬಹಳ ವಿಶೇಷವಾದ ರುಚಿಯುಳ್ಳ ಒಂದು ಹಣ್ಣು ಗುಮ್ಮಟೆ ಹಣ್ಣು ನಮ್ಮ ಮನೆಯ ಸುತ್ತಮುತ್ತ ಇರುವ ಪೊದೆಗಳಲ್ಲಿ ಅಥವಾ ನಮ್ಮ ಕೈತೋಟದ ಬದಿಗಳಲ್ಲಿ ಸಿಗುವಂಥ ಒಂದು ಹಣ್ಣು ಗುಮ್ಮಟೆ ಹಣ್ಣು ಬಹಳ ಒಂದು ರುಚಿಕರವಾದಂಥ ಹಣ್ಣು ಇವಾಗ ನಮಗೆ ಅದು ನೋಡಲಿಕ್ಕೆ ಸಿಗೋದು ಬಹಳ ಅಪರೂಪವಾಗಿದೆ ಹುಳಿಗಳಲ್ಲಿ ಅತ್ಯಂತ ಹೆಚ್ಚು ಗಾತ್ರಕ್ಕೆ ಬೆಳೆಯುವಂಥ ಒಂದು ಹಣ್ಣು ಚಕೋತ ಬಹಳ ರುಚಿಯಾದ ಒಂದು ಚಕೋತ ಹುಳಿ ಹುಳಿಯಾಗಿ ಇರುತ್ತೆ ಅದಕ್ಕೆ ನಾವು ಉಪ್ಪು ಮೆಣಸಿನ ಪುಡಿ ಬೆರೆಸಿ ಮಿಶ್ರಣ ಮಾಡಿ ಅದರಿಂದ ಸವಿ ಇನ್ನೂ ಕೂಡ ನೆನಪಿನ ಅಂಗಳದಲ್ಲಿ ಉಳಿದಿದೆ ಮಡಿಕೇರಿಯ ಮ್ಯಾನ್ಸ್ ಕಾಂಪೌಂಡ್ ಅದರ ಪಕ್ಕದಲ್ಲಿ ಇನ್ನೊಂದು ಮೈದಾನ ಇದೆ ಎರಡು ಮೈದಾನದ ಬದಿಗಳಲ್ಲಿ ಬೃಹತ್ ಗಾತ್ರದ ಹತ್ತಿ ಮರಗಳು ಬಹಳಷ್ಟು ವರ್ಷಗಳಿಂದ
ಆ ಹತ್ತಿ ಮರಗಳು ಇನ್ನೂ ಕೂಡ ಇದೆ. ಬಹಳ ರುಚಿಕರವಾದಂಥ ಒಂದು ಹಣ್ಣದು. ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ತುಂಬ ಒಳ್ಳೆಯ ಮಹತ್ವವನ್ನು ಪಡೆದಿದೆ ಹತ್ತಿ. ಕಾಡುಗಳಲ್ಲಿ ಬಹಳ ವಿಶೇಷದ ರುಚಿಯನ್ನು ಹೊಂದಿರುವಂಥ ಇನ್ನೊಂದು ಹಣ್ಣು ಕರ್ಮಂಜಿ ಹಣ್ಣು. ಅದು ನಾವು ಕುಯ್ಯಲಿಕ್ಕೆ ಹೋಗುವಾಗ ಅದರಲ್ಲಿ ಮುಳ್ಳುಗಳಿರುತ್ತೆ, ಕೈಗೆ ಚುಚ್ಚಿಕೊಂಡರೂ ಕೈಗೆ ಹಣ್ಣು ಸಿಕ್ಕಿದ ನಂತರ ಆ ರುಚಿಯನ್ನು ಸವಿಯುವಾಗ ಮುಳ್ಳು ಚುಚ್ಚಿದ ನೋವು ತನ್ನಷ್ಟಕ್ಕೆ ತಾನೇ ಮರೆತು ಹೋಗ್ತಿತ್ತು, ಮಾಯವಾಗ್ತಿತ್ತು. ಇದೇ ರೀತಿ ಮುಳ್ಳು ಇರುವ ಇನ್ನೊಂದು ಗಿಡ ಕೊಟ್ಟೆ ಹಣ್ಣು. ಸಣ್ಣದಾಗಿ ಮರದ ರೂಪದಲ್ಲಿ ಕಾಣುವಂಥ ಈ ಒಂದು ಕೊಟ್ಟೆ ಹಣ್ಣು ಬಹಳ ರುಚಿಕರವಾದಂಥದ್ದು. ಇನ್ನೊಂದು ಮರ ಜಂಬು ನೇರಳೆ ಮರ. ಜಂಬು ನೇರಳೆ ಅದರ ಹಣ್ಣು ಕೂಡ ಒಂದು ಸುವಾಸನೆ ಭರಿತವಾಗಿದ್ದು ಒಂದು ತೊಗಟೆ ಹಾಗೂ ಒಳಗಡೆ ಒಂದು ದೊಡ್ಡ ಬೀಜ ಇರುವಂತಹ ಹಣ್ಣು ಇದು. ಅದರ ರುಚಿಯೇ ಬೇರೆ. ಅದರ ಒಂದು ಆ ಒಂದು ಸುವಾಸನೆಯನ್ನು ನಾವು ಆಗ್ರಹಣಿಸಿದ್ದು ಇನ್ನೂ ಕೂಡ ನೆನಪಿನಲ್ಲಿ ಇದೆ. ಇನ್ನೊಂದು ಮರಗಳಲ್ಲೇ ಸಿಗುವಂತಹ ಹಣ್ಣು ಬಾಳೆಹಣ್ಣು. ನಾವದನ್ನು ಸುಲಿದು ತಿಂತಿದ್ದೆವು. ಆ ಹಣ್ಣಿನ ರುಚಿಯೇ ಬೇರೆ. ನಮ್ಮ ಕೊಡಗಿನಲ್ಲಿ ಸಿಗುವಂತ ಕಾಡು ಮಾವಿನ ಹಣ್ಣು, ಆ ಕಾಡು ಮಾವಿನ ಹಣ್ಣನ್ನು ನಾವು ಮರದಿಂದ ಅದು ಹಣ್ಣಾಗಿ ನೆಲಕ್ಕೆ ಉದುರಿದಾಗ ಅದನ್ನು ಇಕ್ಕಿಕೊಂಡು ಅದರ ತೊಟ್ಟಿನ ಭಾಗದಲ್ಲಿ ಒಂದು ಸೊನೆ ಇರುತ್ತೆ. ಆ ಸೊನೆಯನ್ನು ಒರೆಸಿ ನಾವು ಆ ಮಾವಿನ ಹಣ್ಣನ್ನು ತಿಂದಾಗ ಅದರಲ್ಲಿ ಸಿಗುವ ರುಚಿಯೇ ಬೇರೆಯಾಗಿ. ಆ ಮಾವಿನ ಹಣ್ಣಿನ ಗಸಿಯಲ್ಲಿ ಬಿಳಿ ಅಕ್ಕಿ ಅನ್ನದ ಊಟವನ್ನು ನಾವು ಅಳತೆ ಮೀರಿ ತಿಂದದ್ದು ಕೂಡ ಇದೆ. ಇನ್ನು ಮನೆಯ ಸುತ್ತಮುತ್ತ ಇರುವ ಪೊದೆಗಳಲ್ಲಿ ಒಂದು ಸಣ್ಣ ಗಿಡ, ಆ ಸಣ್ಣ ಗಿಡದಲ್ಲಿ ಸಣ್ಣ ಸಣ್ಣ ಮಣಿಯ ಆಕಾರದಲ್ಲಿರುವಂಥ ಒಂದು ನೇರಳೆ ಮಿಶ್ರಿತ ಕಪ್ಪು ಹಣ್ಣು, ಕಾಕೆ ಹಣ್ಣು ಅಂತ ಹೇಳ್ತೀವಿ. ನಾವು ಗಿಡದಿಂದಲೇ ಅದನ್ನು ಕುಯ್ದು ನಾವು ಅದನ್ನು ತಿಂತೀವಿ. ಬಹಳ ರುಚಿಯನ್ನು ಕೊಡ್ತಿದ್ದಂಥ ಒಂದು ಹಣ್ಣು. ಹಣ್ಣು ಎಷ್ಟು ರುಚಿಯೋ ಹಾಗೇನೆ ಅದರ ಸೊಪ್ಪನ್ನು ಕುಯ್ದು ಮನೆಗೆ ತಂದು ಪಲ್ಯ ಮಾಡಿ ಅಕ್ಕಿ ರೊಟ್ಟಿಯ ಜೊತೆಗೆ ನಾವು ಅದನ್ನು ತಿಂತಿದ್ದು. ಆ ಹಣ್ಣು ಎಷ್ಟು ರುಚಿಯಾಗಿತ್ತೋ ಆ ಅದರ ಸೊಪ್ಪಿನ ಪಲ್ಯದ ರುಚಿಯು ಕೂಡ ಅಷ್ಟೇ ಒಂದು ಸ್ಮರಣೀಯ, ನೆನಪಿನಲ್ಲಿ ಉಳಿಯುವಂಥ ರುಚಿಯಾಗಿದೆ. ಇನ್ನು ಹಿಪ್ಪು ನೇರಳೆ. ಹಿಪ್ಪು ನೇರಳೆಯಲ್ಲಿ ಸಣ್ಣ ಸಣ್ಣ ಒಂದು ಹಣ್ಣಾಗುತ್ತೆ. ಬಹಳ ರುಚಿ ಕೊಡುವಂಥ ಒಂದು ಹಣ್ಣು. ಇನ್ನು ಕಾಡು ಮೇಡು ಸುತ್ತಿದಾಗ ಅಲ್ಲಿ ನಮಗೆ ಸಿಗುವಂಥ ಇನ್ನೊಂದು ಬಹಳ ರುಚಿಕರವಾದಂಥ ಒಂದು ಹಣ್ಣು ಎಳೆಂದೆ ಹಣ್ಣು. ಅದು ಕೂಡ ಒಂದು ವಿಶೇಷ ರುಚಿಯಲ್ಲಿದೆ. ಒಂದು ಕಾವಿ ಬಣ್ಣದಲ್ಲಿ ಅದು ಹಣ್ಣಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಒಂದು ಮೊಸರಿನ ಒಳಗೆ ಮುಳುಗಿಸಿ ತೆಗೆದ್ರೆ ಯಾವ ರೀತಿ ಇರ್ತದೆ ಅದೇ ರೀತಿ ಮೊಸರು ಮೊಸರಾಗಿ ಕಾಣುವಂಥ ಒಂದು ಹಣ್ಣು ಮೊಸರು ಹಣ್ಣು. ರುಚಿಯಲ್ಲಿ ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿರುವಂಥ ಒಂದು ಹಣ್ಣು. ಅದು ತನ್ನದೇ ಆದ ರುಚಿಯನ್ನು. ನಾವಿವತ್ತು ನಮ್ಮ ಮನೆಗಳಲ್ಲಿ ಇರುವ ಕೆಲವು ಪೀಠೋಪಕರಣಗಳನ್ನು ತಯಾರಿಸಲಿಕ್ಕೆ ಬಳಸುವಂಥ ಒಂದು ಮರ ಹೆಬ್ಬಲಸು ಮರ. ಸಣ್ಣ ಸಣ್ಣ ಗಾತ್ರದಲ್ಲಿ ಹಲಸಿನ ಹಣ್ಣು ಆಗುತ್ತೆ, ಅದಕ್ಕೆ ಹೆಬ್ಬಲಸು ಅಂತ ನಾವು ಹೇಳ್ತೇವೆ. ನಮ್ಮ ಬೇರೆ ದೊಡ್ಡ ಹಲಸಿನ ತೊಳೆಯ ರೀತಿಯಲ್ಲಿ ಆ ಸಣ್ಣ ಹಲಸು, ಆ ಸಣ್ಣ ಹೆಬ್ಬಲಸಿನೊಳಗೆ ಕೂಡ ಸಣ್ಣ ಸಣ್ಣ ತೊಳೆಗಳಿರುತ್ತೆ. ಬಹಳ ರುಚಿಯಾಗಿದೆ ಆ ಹೆಬ್ಬಲಸಿನ ತೊಳೆಗಳು. ಸ್ನೇಹಿತರೆ, ಇನ್ನೂ ಕೆಲವು ಹಣ್ಣುಗಳನ್ನು ನಾವು ಹುಡುಕಿ ಹುಡುಕಿ ತಿಂದಿದ್ದೇವೆ, ಅದರ ಸವಿಯನ್ನು ಸವಿದಿದ್ದೇವೆ. ಆ ಹಣ್ಣುಗಳ ಹೆಸರು ನೆನಪಿನಂಗಳದಿಂದ ಬಿಟ್ಟೋಗಿದೆ, ಮರೆತೋಗಿದೆ. ಆವಾಗ ನಮ್ಮ ಕೈಯಲ್ಲಿ ಕ್ಯಾಮರಾ ಕೂಡ ಇರಲಿಲ್ಲ, ಅದು ನಮ್ಮ ಸ್ಮೃತಿ ಪಟಲದಲ್ಲಿ ಮಾತ್ರ ಆ ಚಿತ್ರ ಮುದ್ರಿತಾಗಿದೆ. ಇವಾಗ ಎಲ್ಲಿ ಕೂಡ ಅದು ಕಾಣಲಿಕ್ಕೆ ಸಿಗ್ತಿಲ್ಲ. ಅದರ ಚಿತ್ರವನ್ನು ನಾನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತೇನೆ. ಸ್ನೇಹಿತರೆ, ಕಾಡು ಮೇಡುಗಳಲ್ಲಿ ಮರ ಗಿಡಗಳು ಪ್ರಕೃತಿಯ ಕೊಡುಗೆ. ಅದರಲ್ಲಿ ಪಕ್ಷಿಗಳ ಪಾತ್ರ ಬಹಳ ವಿಶೇಷವಾಗಿದೆ. ಪಕ್ಷಿಗಳು ಎಲ್ಲಿಂದಲೋ ತಂದು ತಿಂದ ಹಣ್ಣಿನ ಬೀಜವನ್ನು ಅಲ್ಲೇ ಉದುರಿಸಿ ಹೋದ ಫಲವೇ ನಾವಿವತ್ತು ಅರಣ್ಯ ಪ್ರದೇಶದಲ್ಲಿ ಕಾಣಸಿಗುವಂಥ ವೈವಿಧ್ಯ, ವಿವಿಧ ರೀತಿಯ ಮರಗಿಡಗಳು. ಸ್ನೇಹಿತರೆ, ತಮ್ಮೆಲ್ಲರಲ್ಲಿ ನನ್ನ ಒಂದು ವಿನಂತಿ, ತಾವೆಲ್ಲರೂ ಮನೆಗೆ ವಿವಿಧ ರೀತಿಯ ಹಣ್ಣುಗಳನ್ನು ತರ್ತೀರ. ತಂದ ನಂತರ
ನೀವು ಅದನ್ನು ತಿಂದು ಅದರ ಬೀಜವನ್ನು ಬಿಸಾಕ್ತೀರ. ದಯವಿಟ್ಟು ಆ ಬೀಜವನ್ನು ಬಿಸಾಕ್ತೀರಿ. ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಬೀಜಗಳನ್ನು ಸಂಗ್ರಹಿಸಿ ನಿಮ್ಮ ಊರಿನಲ್ಲಿ ಎಲ್ಲಿಯಾದರೂ ಕಾಡು ಬೆಟ್ಟಗಳಿದ್ದರೆ ಅಲ್ಲಿ ಹೋಗಿ ಅದನ್ನು ಬಿಸಾಕಿ. ಅಥವಾ ನೀವು ಪ್ರಯಾಣಿಸುವಾಗ ರಸ್ತೆಯ ಎರಡು ಬದಿಗಳಲ್ಲಿ ಇರುವ ಅರಣ್ಯಗಳು ಅಥವಾ ಇನ್ನಿತರ ಕಾಡು ಗುಡ್ಡಗಳು ಇದ್ದರೆ ಅಲ್ಲಿ ಬಿಸಾಕಿ. ಪ್ರಕೃತಿಯ ನಿಯಮದಂತೆ ಮಳೆ ಬಂದಾಗ ಆ ಬೀಜ ಮೊಳಕೆ ಹೊಡೆದು ಮರವಾಗಬಹುದು. ಒಂದೊಂದು ದಿನ ಅದು ಫಲಭರಿತ ಮರವಾಗಿ ಹೆಚ್ಚಿನ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಮಾನವ ಕುಲಕ್ಕೆ ಹಣ್ಣುಗಳನ್ನು ನೀಡುವಂತಾಗುತ್ತೆ. ಇದರಿಂದಾಗಿ ಮುಂದಿನ ಪೀಳಿಗೆಗೆ ಈ ಒಂದು ಹಣ್ಣಿನ ಮರವನ್ನು ಕೊಟ್ಟ ಫಲ ನಿಮಗೆ ಸಿಗುತ್ತೆ, ಅದರ ತೃಪ್ತಿ ಕೂಡ ನಿಮ್ಮಲ್ಲಿ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟವಾಗಿರಬಹುದೆಂದು ಭಾವಿಸಿದ್ದೇನೆ. ಈ ವಿಡಿಯೋವನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ಹೆಚ್ಚು ಹೆಚ್ಚು ಮಾಹಿತಿಯನ್ನು ಅವರು ಪಡೆದುಕೊಳ್ಳುವುದಾಗಿದ್ದುಕೊಂಡು ನಮ್ಮೆಲ್ಲರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್.